ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಅಭಿಯಾನದ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ. ಇವರು ನನ್ನ ಆತ್ಮೀಯ ಗೆಳತಿ ಸೌಮ್ಯ ಬೀನಾ. ಇವರು ಈ ಜುಲೈ ಮಂತ್ನಲ್ಲಿ ಪ್ಲಾಸ್ಟಿಕ್ ಫ್ರೀ ಜುಲೈ ಮಂತ್ ಕ್ಯಾಲೆಂಡರ್ ಎಂಬ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನ ಈ ರೀತಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನಮಗೆ ಮೊದಲಿನಿಂದ ಬೆಳಗ್ಗೆ ಎದ್ದಾಗಿಂದನೂ ಸಂಜೆ ಮಲಗೋವರೆಗೂ ಪ್ಲಾಸ್ಟಿಕ್ ಬೇಕು. ಈ ಪ್ಲಾಸ್ಟಿಕ್ ಎಫೆಕ್ಟ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರೋ ಅಂಥದ್ದೇ, ನಾನು ಹೆಚ್ಚಿಗೆ ಹೇಳೋ ಅಂಥದ್ದು ಏನೂ ಇಲ್ಲ. ಆದರೆ ಈ ಪ್ಲಾಸ್ಟಿಕ್ಕನ್ನು ನಾವು ಬಳಕೆ ಮಾಡೋದನ್ನು ಹೇಗೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ಕೋತಾ ಬರ್ಬೋದು, ಅದನ್ನ ಆಲ್ಟರ್ನೇಟಿವ್ ಆಗಿ ಬೇರೆ ಯಾವುದನ್ನ ಉಪಯೋಗಿಸ್ಬೋದು ಅನ್ನೋ ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಸೌಮ್ಯ ಬೀನಾ ಅವರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಬೀನಾ, ಸೌಮ್ಯ ಭೀಮನ್ ಕೋಣೆ ನಾರಪ್ಪ ಅಂತೇಳಿ. ಊರು ಸಾಗರ ನಂದು, ಕರ್ಮಭೂಮಿ ಬೆಂಗಳೂರು. ವೃತ್ತಿಯಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಪ್ರವೃತ್ತಿ ನಂದು ನಾನು ಆರ್ಟಿಸ್ಟು. ಕಾವ್ಯ ಹೇಳಿದಾಗೆ ಮಂಡಲ ಅನ್ನೋ ಒಂದು ಆಧ್ಯಾತ್ಮಿಕ ಆರ್ಟ್ ಇದೆ, ಒಂದು ಕಲೆ ಇದೆ, ಅದನ್ನ ಅಭ್ಯಾಸ ಮಾಡಿ ಅದ್ರದ್ದು ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಮಾಡಿ ಮತ್ತೆ ಬೇರೆಯವರಿಗೆ ಹೇಳ್ಕೊಳ್ಳುವಂತ ಕೆಲಸನ ನಾನು ಮಾಡ್ತೀನಿ. ಅದಲ್ಲದೆ ನಮ್ಮೂರು ಮಲ್ನಾಡಾಗಿದ್ದಕ್ಕಾಗಿ ಮಲ್ನಾಡಿನ ಹಸೆ, ಮಧುಬನಿ, ಆಮೇಲೆ ವರ್ಲಿ, ಆ ರೀತಿ ಎಲ್ಲ ಜನಪದ ಆರ್ಟ್ ಗಳನ್ನ ನಾನು ಕಲಿತು ಅಭ್ಯಾಸ ಮಾಡಿ ಬೇರೆಯವರಿಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಜನಪದ ಕಲೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ. ನನ್ನ ಯಾವುದೇ ಹೇಳ್ಕೊಡುವಂತಹ ಪ್ರಕ್ರಿಯೆ ಏನಿದೆಯೋ ಅದು ಹೆಚ್ಚಿನ ಪಕ್ಷದಲ್ಲಿ ಕಮರ್ಷಿಯಲ್ ಆಗಿರೋದಿಲ್ಲ, ಎಲ್ಲವೂ ಕೂಡ ಉಳಿಬೇಕು ಅನ್ನೋ ಉದ್ದೇಶ ಇರುತ್ತೆ. ಆದ್ರೂ ಕಲಿಯುವವರಿಗೆ ಒಂದು ಗೌರವ ಇರಬೇಕು ಅನ್ನೋದಕ್ಕಾಗಿ ನಾನು ಏನ್ ಮಾಡ್ತೀನಿ, ಅದನ್ನ ವರ್ಕ್ಶಾಪ್ ರೀತಿಯ ಮಾದರಿಯಲ್ಲಿ ತಗೊಂಡೋಗ್ತಾ ಇದ್ದೀನಿ. ಅದ್ ಬಿಟ್ಟು ನಾನು ಸಾಗರ ಅಂತ ಊರು ಅಂದ್ರೆ ಪ್ರಕೃತಿಗೆ ಹತ್ತಿರವಾಗಿ ನಾವು ಮುಂಚೆಯಿಂದ ಬೆಳೆದಿದ್ದಕ್ಕಾಗಿ ನಮ್ಗೇನಾಗುತ್ತೆ, ಈಗ ಒಂದು ಸಡನ್ ಆಗಿ ನಗರ ಪ್ರದೇಶ ಬಂದಾಗ ಆ ಡಿಫ್ರೆನ್ಸ್ ನಮಗ್ ಗೊತ್ತಾಗುತ್ತೆ. ಅದೇ ನಗರದಲ್ಲೇ ಹುಟ್ಟಿ ಬೆಳೆದು ಮಾಡಿದವರಿಗೆ ಕಂಡಿ ಎದ್ದ ತಕ್ಷಣ ಬೆಳಗ್ಗೆ ಎದ್ದು ಹಲ್ಲು ಉಜ್ಜೋದ್ರಿಂದ ಹಿಡಿದು ನಮ್ಗೆ ಬಕೆಟ್ ಬೇಕು, ಮಗ್ ಬೇಕು, ಬ್ರಷ್ ಬೇಕು, ಎಲ್ಲದೂ ಬೇಕು. ಹೌದಾ ಮಕ್ಕಳೇ? ಪೇಸ್ಟ್, ಬ್ರಷ್, ಹೌದಾ, ಎಲ್ಲದೂ ಬೇಕು. ಆಮೇಲೆ ರಾತ್ರಿ ಮಲ್ಕೋವರೆಗೂ ಸೊಳ್ಳೆ ಯಾವ್ದು ಸೊಳ್ಳೆ ಕಾಯಿಲ್ ವರೆಗೂ ಬೇಕು, ಸೊಳ್ಳೆ ಬ್ಯಾಟ್ ಬೇಕು. ಹೌದಾ? ಎಲ್ಲಿ ಸ್ಟಾರ್ಟ್ ಇಂದ ಎಂಡ್ ವರೆಗೂ ಅಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಏನ್ ಮಾಡ್ತೀವಿ, ಅದೆಲ್ಲವೂ ಕೂಡ ಬೇಕಾಗಿದ್ದೆ ಬೇಕಾಗಿದ್ದೆ ಬೇಕಾಗಿತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡ್ ಮಾಡ್ತಾ ಇರ್ತೀವಿ. ಹೀಗಾಗಿ ಎಷ್ಟೊಂದು ನೀಡ್ಸ್ ಆಗಿರೋದಿಲ್ಲ, ವಾಂಟ್ಸ್ ಆಗಿರುತ್ತೆ. ದೇರ್ ಆರ್ ಟೂ ಟರ್ಮ್ಸ್, ನೀಡ್ಸ್ ಮತ್ತೆ ವಾಂಟ್ಸ್ ಅಂತ. ಏನು ಡಿಫರೆನ್ಸ್? ನೀಡ್ಸ್ ಅಂದ್ರೆ ಅವಶ್ಯಕತೆ, ವಾಂಟ್ಸ್ ಅಂತಂದ್ರೆ ನಮ್ ಇಷ್ಟ ಬಯಕೆ. ನಮಗೆ ಅದು ಇಷ್ಟ ಆಗಿ ಅದನ್ನ ತಂದಿಟ್ಕೊಳ್ಳೋದು ಅದು ಬಯಕೆ, ಅದು ವಾಂಟ್ ಅದು. ಸೊ ಏನ್ ಮಾಡ್ಬೋದು ನಾವು? ಈಗೆಲ್ಲ ಕಡೆ ಕೇಳ್ತೀವಪ್ಪ, ಹೌದಪ್ಪ ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು, ಪ್ಲಾಸ್ಟಿಕ್ ಕಡಿಮೆ ಮಾಡ್ಬೇಕು, ಪ್ಲಾಸ್ಟಿಕ್ ರೀಯೂಸ್ ಮಾಡ್ಬೇಕಂತೆ, ರಿಸೈಕಲ್ ಮಾಡ್ಬೇಕಂತೆ ಎಲ್ಲ ಕೇಳ್ತೀವಿ. ಆದ್ರೆ ಅದು ಯಾವ ಐಟಮ್ ಗಳನ್ನ ನಾವು ಬಿಡ್ಬೋದು? ನನಗೆ ಫಸ್ಟ್ ಶುರುವಿನ ನೋಡಿದ್ರೆ ನಂಗೆ ಎಲ್ಲದೂ ಬೇಕು ಅನ್ಸ್ತಿತ್ತು. ಯಾವ್ದು ಬಿಡ್ಲಿ, ಯಾವ್ದು ಬಿಡ್ಲಿ ಕಷ್ಟ. ಹಾಗಾಗಿ ನಾವ್ ಏನ್ ಮಾಡ್ಬೋದು, ಒಂದ್ ಸಣ್ಣ ಪರಿಚಯ, ಯಾವ್ದಾವ್ದು ನಾವು ಬಳಸ್ತಾ ಇದೀವಿ ತಪ್ಪು ಅರ್ಥ ಮಾಡ್ಕೊಂಡಿದೀವಿ, ಆ ರೀತಿಯಾಗಿ ಕೆಲವೊಂದು ಮಾಹಿತಿಯನ್ನ ನಾ ಕೊಡ್ತೀನಿ. ಒಂದೊಂದೇ ಫೀಲ್ಡ್ ಪ್ಲಾಸ್ಟಿಕ್ ಅಂತ ಬಂದ್ರೆ ಯಾವ್ಯಾವ ಯಾವ್ಯಾವ ಫೀಲ್ಡ್ ಅಲ್ಲಿ ನಾವು ಬಳಸ್ತೀವಿ ಅಂತ. ಈಗ ನೀವ್ ಇಲ್ಲಿದ್ದೀರಾ, ಎಲ್ಲರೂ ಕೂಡ ರೆಸಿಡೆಂಟ್ಸ್. ಸೊ ನಿಮ್ ನಿಮ್ ಮನೆಗಳನ್ನೇ ತಗೋಣ ಅಂದ್ರೆ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಸ್ಮಾಲ್. ಇಷ್ಟೇ, ಇಲ್ಲಿಂದನೇ ಶುರು ಮಾಡೋಣ. ರಸ್ತೆ ಕಸ ಬಿದ್ದಿದೆ, ಜನ ಹಣಿತಾರೆ, ಜನ ಬಿಸಾಡ್ತಾರೆ, ಜನಕ್ ಬುದ್ಧಿ ಇಲ್ಲ. ಆಮೇಲೆ ಇನ್ನೆಲ್ಲೆಲ್ಲೋ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡೋದ್ ನಾವೇನ್ ಮಾಡಕ್ಕಾಗತ್ತೆ, ಅದೆಲ್ಲದೂ ನಿಜ. ದೊಡ್ಡ ದೊಡ್ಡ ವಿಷಯಕ್ಕೆ ಹೋಗೋದ್ ಬೇಡ, ನಾವ್ ನಮ್ಮನೆ ಒಳಗಷ್ಟೇ ಶುರುವಿನ ಮಾಡೋಣ. ಸೊ ಮನೆ ಸುಟ್ಟದಾಗ ಶುರು ಮಾಡಿದಾಗ ಮನೆ ಒಳಗಡೆ ಎಲ್ಲೆಲ್ಲಿ ಬಳಕೆ ಆಗತ್ತೆ, ಬ್ರಷ್ ಬೇಕು, ಇದು ಬಕೆಟ್ ಬೇಕು, ಮಗ್ ಬೇಕು, ಆ ರೀತಿ ಸುಮಾರು ಕಡೆ ನಾವು ಪ್ಲಾಸ್ಟಿಕ್ ಬಳಸ್ತೀವಿ. ಪ್ಲಾಸ್ಟಿಕ್ ಗಳಲ್ಲಿ 7 ವಿಧ ಮಕ್ಕಳೇ, ಪ್ಲಾಸ್ಟಿಕ್ ಅಲ್ಲಿ 7 ವಿಧಗಳಿದೆ. ನಾವ್ ಏನ್ ಯೂಸ್ ಮಾಡ್ತೀವಿ, ಕವರ್ ಇದೆಯಲ್ಲ ಸಣ್ಣ ಪ್ಲಾಸ್ಟಿಕ್ ಕವರ್, ಈ ಕವರ್ ಇಂದ ಹಿಡಿದು ದೊಡ್ಡ PVC ಪೈಪ್ ವರೆಗೆ ಅಥವಾ ದಪ್ಪ ದಪ್ಪ ಐಟಮ್ಸ್ ಗಳವರೆಗೆ ಎಲ್ಲವೂ ಕೂಡ ಪ್ಲಾಸ್ಟಿಕ್. ಆದ್ರೆ ಅದರಲ್ಲಿ ಬೇರೆ ಬೇರೆ ವಿಧಗಳಿದೆ, 7 ಬಗೆಯಲ್ಲಿ ಪ್ಲಾಸ್ಟಿಕ್ ತಯಾರಾಗುತ್ತೆ. ಆಯ್ತಾ? ನೀವು ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನ ನೋಡಿದ್ರೆ ನಿಮಗೆ ಒಂದ್ ಮೊದಲನೇ ಟಿಪ್ಸ್, ಯಾವುದೇ ಪ್ಲಾಸ್ಟಿಕ್ ವಸ್ತುವಿನಲ್ಲಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಂಬರ್ ಬರಿಬೇಕು, ಅವ್ರು ಅದರಲ್ಲಿ ನಂಬರ್ ಬರಿಲೇಬೇಕು. ಯಾವ್ದೇ ಒಂದ್ ತಗೊಳ್ಳಿ, ಇವೊಂದು ಏನು ಯಾವ್ದೇ ಒಂದು ಫುಡ್ಡಿಂಗ್ ಕವರ್ ತಗೊಳ್ಳಿ, ಇಲ್ಲ ಬಾಟಲ್ ತಗೊಳ್ಳಿ, ಯಾವ್ದೇ ತಗೊಳ್ಳಿ, ಅದ್ರ ಮೇಲೆ ನಂಬರ್ ಬರದೇ ಬಂದಿರುತ್ತೆ. ನೀವು ಮಾಡ್ಬೇಕಾಗಿದ್ ಇಷ್ಟೇ, ಇನ್ಮೇಲಿಂದ ಸ್ವಲ್ಪ ಪ್ರಯತ್ನ ಮಾಡಿ ಯಾವ ನಂಬರ್ ಅಲ್ಲಿ ಬಂದಿದೆ ಅದು ಅಂತ ಹೇಳಿ. ಸೊ ಇದು ನಾವು ನಾರ್ಮಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಯೂಸ್ ಮಾಡ್ತೀವಿ, ಹೌದಾ? ವಾಟರ್ ಬಾಟಲ್ ತುಂಬಾ ಕಾಮನ್, ಹೌದಾ? 10 ರೂಪಾಯಿ ಬಾಟಲ್ ಸಿಕ್ಬಿಡುತ್ತೆ ನಮ್ಗೆ, ಎಷ್ಟು ಚೀಪ್ ಆಗಿ ಸಿಗುತ್ತೆ ನೋಡಿ. ಚೀಪ್ ಆಗಿ ಸಿಕ್ಕಾಗ ನಮ್ಗೆ ಅದ್ರ ಮೌಲ್ಯನೂ ಗೊತ್ತಾಗಲ್ಲ.
ಸೊ ಈ ಬಾಟ್ಲಿ ಏನಾಗಿದೆ, ನಂಬರ್ ಒನ್ ಅಂತ ಹಾಕಿದ್ರೆ ಒನ್ ಅನ್ನೋ ನಂಬರ್ ಓನ್ಲಿ ಒನ್ ಟೈಮ್ ಯೂಸೇಜ್ ಅಂತ. ನಾವು ನಿಜವಾಗ್ಲೂ ವಾಟರ್ ಬಾಟ್ಲ್ ಬಳಸ್ತೀವಿ, ಜ್ಯೂಸ್ ಬಾಟ್ಲ್ ಬಳಸ್ತೀವಿ, ಇನ್ನೇನೋ ಉದ್ದುದ್ದ ಬಾಟ್ಲ್ ತಗೊಳ್ತೀವಿ, ತಗೊಂಡಾದ್ಮೇಲೆ ಬಳಸ್ತೀವಿ, ಮತ್ತೆ ರೀಯೂಸ್ ಹೇಳಿದ್ದಾರೆ ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ರೀಯೂಸ್ ಮಾಡಕ್ ಹೋಗ್ತೀವಿ. ಸೊ ಮೊದಲನೇ ತಪ್ಪಿದು, ಈ ರೀತಿ ವಾಟರ್ ಬಾಟ್ಲ್ಗಳು ಒನ್ ಟೈಮ್ ಯೂಸೇಜ್ ಮಾತ್ರ, ಎರಡನೇ ಸಲ ಮಾಡಕ್ಕಾಗಲ್ಲ. ನೀರನ್ನ ಮತ್ತೆ ಮತ್ತೆ ತುಂಬಿಕೊಂಡು ಹೋಗ್ಬೇಡಿ. ಈ ಬಾಟ್ಲ್ ತಗೊಳ್ತೀವ, ಯಾವ್ದೋ ಮದ್ವೆ ಮನೆಗೆ ಹೋದ್ವಿ, ಊಟ ನೀರಿನ ಬಾಟ್ಲ್ ಇಟ್ಟಿದ್ರು, ಬಳಸಿದ್ವಿ, ಇರ್ಲಿ ಬಿಡು ಮತ್ತೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ಬಿಡ್ತೀವಿ, ಹೌದಾ? ಸೊ ಅದೇನಾಗುತ್ತೆ, ಇದು ಒಂದೇ ಟೈಮ್ ಬಳಕೆಗೆ ಯೂಸೇಜ್ ಅಂತ ಹೇಳ್ಬಿಟ್ಟು ಅವ್ರು ಹಾಕಿರ್ತಾರೆ. ಅದ್ರ ಮೀನಿಂಗ್ ಏನು, ಈವನ್ ಒಂದು ಸೂರ್ಯನ ಬೆಳಕು ಕೂಡ ಇದ್ರ ಮೇಲೆ ಬಿದ್ರೆ ಒಂದೇ ಸಲ ಅಂದ್ರೆ ಸ್ವಲ್ಪ ಸಹ ಟೆಂಪ್ರರಿ ವರ್ಕ್ ಆಗುತ್ತೆ ಅಷ್ಟೇ, ಅದಾದ್ಮೇಲೆ ಸೂರ್ಯನ ಬೆಳಕು ಕೂಡ ಬಿದ್ರೇನು ಒಳಗಡೆಯಿಂದ ಪ್ಲಾಸ್ಟಿಕ್ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಕಂಟಾಮಿನೇಟ್ ಆಗ್ತಾ ಇರುತ್ತೆ. ನಮ್ಮದೇ ನಾವೇ ಕುಡಿಯೋ ನೀರಿಗೆ, ನಾವು ಕುಡಿಯೋ ಫ್ರೆಶ್ ವಾಟರ್ಗೆ ಒಳಗಡೆಯಿಂದ ಪ್ಲಾಸ್ಟಿಕ್ ಕಂಟಾಮಿನೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಈ ರೀತಿ ವಾಟರ್ ಬಾಟ್ಲ್ಗಳನ್ನ ನೋಡಿ, ಈ ರೀತಿ ತುಂಬಾ ಕಾಮನ್ ಆಗಿ ಸಿಗುತ್ತೆ. ಒನ್ ಟೈಮ್ ಯೂಸೇಜ್ ಮಾಡಿ ಆಯ್ತು, ರೀಸೈಕಲ್ ಮಾಡ್ಬೋದಾ? ಹೌದು, ದಿಸ್ ಇಸ್ ರೀಸೈಕಲೇಬಲ್, ಇದು ರೀಸೈಕಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಅಲ್ಲಿ ಬಿಡ್ತಾರೆ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಹೆಚ್ಚು ಹೆಚ್ಚು ಇದು ಬಳಕೆ ಆಗುತ್ತೆ, ರೀಸೈಕಲ್ ಮಾಡ್ತಿದೀವಿ ನಾವು ಅಂತ. ಆದ್ರೆ ಪ್ಲಾಸ್ಟಿಕ್ ನ ಮ್ಯಾನುಫ್ಯಾಕ್ಚರ್ ಇಂದ ಹಿಡಿದು, ಅಂದ್ರೆ ಇಂಡಸ್ಟ್ರಿ ಒಳಗಡೆ ಅಥವಾ ಕಾರ್ಖಾನೆ ಒಳಗಡೆ ಇದ್ರದ್ದು ತಯಾರಿಯಿಂದ ಹಿಡಿದು ಎಲ್ಲಾ ಕೆಲಸಕ್ಕೂ ಆ ಪ್ಲಾಸ್ಟಿಕ್ ಗಳು ಕರಗ್ತಾ ಇರುತ್ತೆ, ನೀರಿಗೆ ಹೋಗ್ತಾ ಇರುತ್ತೆ, ಸಮುದ್ರಕ್ಕೆ ಹೋಗ್ತಾ ಇರುತ್ತೆ, ಮಣ್ಣಿಗೆ ಹೋಗ್ತಾ ಇರುತ್ತೆ, ಮಿಕ್ಸ್ ಆಗಿ ಸಣ್ಣ ಸಣ್ಣ ಮೈಕ್ರೋ ಪ್ಲಾಸ್ಟಿಕ್ ಗಳಾಗಿ ಮಿಕ್ಸ್ ಆಗಿ ಹೋಗ್ತಾ ಇರುತ್ತೆ. ಎಲ್ಲಿ? ಮ್ಯಾನುಫ್ಯಾಕ್ಚರಿಂಗ್ ಹಂತದಲ್ಲಿ. ಅದಾದ್ಮೇಲೆ ನಾವು ಬಳಸಿದ್ವಿ, ಸರಿಯಾಗಾದ್ರೂ ರೀಸೈಕಲ್ ಮಾಡ್ತೀವ, ರೀಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ತೀವಿ, ಅದು ಇನ್ನೂ ಟಾಕ್ಸಿನ್, ನಮ್ ದೇಹ ಟಾಕ್ಸಿನ್ ಆಯ್ತು. ಆಮೇಲೆ ಹೋಗ್ಲಿ ರೀಸೈಕಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಟ್ವಿ, ಅವ್ನ ರದ್ದಿಯವನಿಗೆ ಕೊಟ್ವಿ, ಯಾರೋ ಇವರಿಗೆ ಪ್ಲಾಸ್ಟಿಕ್ ತಗೊಳಕ್ ಬರ್ತಾರಲ್ಲ ಅವ್ರಿಗೆ ಕೊಟ್ವಿ, ಅವ್ರು ಮತ್ತೆ ರೀಸೈಕ್ಲಿಂಗ್ ಅಂತ ಹಾಕಿದಾಗ ಇದು ಮತ್ತೆ ಅತ್ಯಂತ ಹೆಚ್ಚಿನ ಶಾಖ ಕೊಟ್ಬಿಟ್ಟು ಇದನ್ನ ಕರಗಿಸ್ತಾರೆ, ಇದನ್ನ ಬೇರೆ ರೂಪ ತರ್ತಾರೆ. ರೀಸೈಕಲ್ ಅಂತಂದ್ರೆ ಇದನ್ನ ಏನು ಮಾಡದೆ ಬೇರೆ ರೂಪದಲ್ಲಿ ಆಗುತ್ತೆ, ಇದು ಮತ್ತೆ ತಿರ್ಗಾ ಪ್ಲಾಸ್ಟಿಕ್ ಬರುತ್ತೆ, ಅದು ಮತ್ತೊಂದಷ್ಟು ಇದು ಕೆಮಿಕಲ್ ಹಾಕ್ತಾರೆ, ಕೆಮಿಕಲ್ ಜಾಯಿನ್ ಆಗಿ ಬರುತ್ತೆ. ನಮಗೆ ಗೊತ್ತಿಲ್ಲ ಇದು ಎಷ್ಟನೇ ಸಲ ರೀಸೈಕಲ್ ಆಗಿದೆ ಅಂತ. ಈ ವಾಟರ್ ಬಾಟಲ್ ಕಾಣಿಸುತ್ತೆ ಟ್ರಾನ್ಸ್ಪರೆಂಟ್, ಹೌದಾ, ಫ್ರೆಶ್ ನ್ಯೂ ಬಾಟಲ್ ತರ ಕಾಣಿಸುತ್ತೆ, ಆದ್ರೆ ಇದು ಎಷ್ಟನೇ ಸಲ ರೀಸೈಕಲ್ ಆಗಿದೆಯೋ ಗೊತ್ತಿಲ್ಲ, ಎಷ್ಟನೇ ಸಲ ಕೆಮಿಕಲ್ ಜಾಯಿನ್ ಆಗಿದೆಯೋ ಗೊತ್ತಿಲ್ಲ. ಇದು ಮತ್ತೆ ಮಾಡುವಾಗ ಇದ್ರ ಹೀಟ್ ಇದು ರೀಸೈಕ್ಲಿಂಗ್ ಟೈಮ್ ಒಳಗೆ ಹೀಟ್ ಇನ್ನ ಎಷ್ಟು ಎಲೆಕ್ಟ್ರಿಸಿಟಿ ಅಥವಾ ಎಷ್ಟು ಇಂಧನ ಉರಿಯೋದು, ಆಯಿಲ್ ಎಲ್ಲದೂ ಖರ್ಚಾಗುತ್ತೆ. ಜೊತೆಗೆ ಆ ಹೀಟ್ ಅನ್ನ ತಕ್ಷಣ ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ನೀರಿನ ಬಳಕೆ. ಆ ನೀರ್ ಆಮೇಲೆ ಹೋಗುತ್ತೆ ತಿರ್ಗಾ ನಮ್ದು ನಾಲೆ ಹೊಳೆ ನದಿ ಎಲ್ಲ ಕಣ್ಣಿಗೆ ಕಾಣಿಸದೇ ಇರುವಂತ ಮೈಕ್ರೋ ಪ್ಲಾಸ್ಟಿಕ್ ಗಳು ಹೋಗುತ್ತೆ. ಸೊ ಹಾಗಿದ್ರೆ ಏನ್ ಮಾಡ್ಬೋದು? ಎರಡು ನಮ್ಮ ಆರೋಗ್ಯ, ಇನ್ನೊಂದು ಭೂಮಿ ಆರೋಗ್ಯ. ಹೆಚ್ಚೆಚ್ಚು ಇದನ್ನ ಬಳಸ್ಬೇಡಿ, ಕಡಿಮೆ ದುಡ್ಡು 10 ರೂಪಾಯಿ ಸಿಗತ್ತೆ 20 ರೂಪಾಯಿ ಸಿಗತ್ತೆ ಅಂತ ಹೇಳ್ಬಿಟ್ಟು ವಾಟರ್ ಬಾಟ್ಲ್ಗಳನ್ನ ಬಳಸ್ಬೇಡಿ. ಮದುವೆ ಮನೆಗಳಲ್ಲಿ ಕೂಡ ನಮ್ದೊಂದು ಏನು ಹಾಗಾದ್ರೆ ಪರಿಹಾರ ಏನು? ಯಾವ್ದೇ ಪ್ರಾಬ್ಲಮ್ಗಳನ್ನ ಪ್ರಾಬ್ಲಮ್ ಹೇಳಿದ್ರೆ ಈಸಿ, ಅದು ಪರಿಹಾರ ಅಂತಿದ್ರೆ ಮಾತ್ರ ಜನಗಳಿಗೆ ಕನ್ವಿನ್ಸ್ ಆಗುತ್ತದೆ. ಪರಿಹಾರ ಏನು ಅಂತಂದ್ರೆ, ನೀವು ಯಾರೇ ಅಥವಾ ನಿಮ್ಮ ಮನೆಯಲ್ಲಿ ದೊಡ್ಡವ್ರಿಗೆ ನಾ ಕ್ವಶನ್ ಕೇಳ್ತೀನಿ, ನಿಮ್ ನೀವು ಮೊಬೈಲ್ ಬಿಟ್ಕೊಂಡು ಎಲ್ಲಾದ್ರೂ ಪೇಟೆಗೆ ಹೋಗ್ತೀರಾ? ಯಾಕೆ ಎಲ್ಲೇ ಒಂದ್ ಪಕ್ಕದ ಮನೆಗೆ ಹೋಗ್ಬೇಕಂದ್ರೆ ನಮಗೆ ಅಲ್ಲಿ ಮೊಬೈಲ್ ಕೈಯಲ್ಲಿ ಇರ್ಬೇಡಿ, ಹೌದಾ? ಒಂದ್ 300-400 ಗ್ರಾಮ್ ಮೊಬೈಲ್ ಕೈಯಲ್ಲಿ ನಾವು ಇಟ್ಕೊಂಡೇ ಹೋಗ್ತೀವಿ, ಮಿಸ್ ಮಾಡಿದೆ, ಹೌದಾ? ಆ ಮೊಬೈಲ್ ನ ನಮಗೆ ಹಿಡ್ಕೊಂಡು ಹೋಗ್ಬೇಕು, ಕ್ಯಾರಿ ಮಾಡ್ಬೇಕು ಅಂತ ಗೊತ್ತಾದ್ಮೇಲೆ ನಾವು ಎಲ್ಲೇ ಹೋದ್ರು ಕೂಡ ನಮ್ಮ ಬ್ಯಾಗ್ ನಲ್ಲಿ ಒಂದು ಸಣ್ಣ 250 ml 100 ml ಅಥವಾ ಒಂದು 300 ml ಒಂದು ಸಣ್ಣ ಬಾಟಲ್ ತಗೊಂಡು ಹೋಗ್ಬಾರ್ದು? ನೀರಿನ ಬಾಟಲ್ ಕ್ಯಾರಿ ಮಾಡ್ಬೋದು, ನಮ್ದು ಒಂದು ಬ್ಯಾಗ್ ಅಲ್ಲಿ ಒಂದು ನೀರಿನ ಬಾಟಲ್ನ ಕ್ಯಾರಿ ಮಾಡ್ಲಿಕ್ಕೆ ನಮಗೆ ಜಾಸ್ತಿ ಹೊತ್ತಲ್ಲ. ಮಕ್ಕಳು ಇಲ್ಲಿಯೂ ಅಷ್ಟೇ, ಅರ್ಧ ಗಂಟೆ ಆಟ ಆಡಕ್ ಹೋಗ್ತೀರಾ? ಮತ್ ಯಾರ ಕೈಲೂ ವಾಟರ್ ಬಾಟಲ್ ಕೇಳಂಗಿಲ್ಲ, ಕಣ್ಕಂಡು ಅಂಗಡಿ ಒಳಗೆ ನೀರ್ ತಗೊಂಡ್ ಕುಡಿಯಂಗಿಲ್ಲ, ಜ್ಯೂಸ್ ಬಾಟಲ್ಗಳು ಕುಡಿಯಂಗಿಲ್ಲ. ಒಂದು ವಾಟರ್ ಬಾಟಲ್ ತಗೊಂಡ್ ಹೋಗ್ಕೊಳ್ಳಿ, ನಿಮ್ದೆ ಮನೆಯಿಂದ ಎಲ್ಲೇ ಹೊರಗಡೆ ಹೋಗೋದಾದ್ರು, ಆಟ ಆಡಕ್ ಹೋಗ್ತೀನಾ ಹೋಗ್ತೀನಿ, ಸ್ಕೂಲಿಗೆ ಹೋಗ್ತೀನಾ ಹೋಗ್ತೀನಿ, ಎಲ್ಲ ಹೋದ್ರು ಬಸ್ಸಿ ಟ್ರಾವೆಲ್ ಮಾಡ್ತೀನಾ, ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ತಗೊಂಡ್ಬೋದು. ಅಷ್ಟು ನೀರನ್ನ ಕ್ಯಾರಿ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಜಸ್ಟ್ ಲೈಕ್ ಹೌ ಯು ಕ್ಯಾರಿ ಯುವರ್ ಮೊಬೈಲ್. ಮೊಬೈಲ್ ಬೇಕು, ಆದ್ರೆ ಆರೋಗ್ಯಕ್ಕೆ, ನಮ್ ಸ್ವಂತ ಆರೋಗ್ಯಕ್ಕೆ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಇರಲಿಲ್ಲ. ಸೊ ಇದು ಒಂದು ಟಿಪ್ಸ್, ಮೊದಲನೇ ಟಿಪ್ಸ್, ಹೆಚ್ಚೆಚ್ಚು ಯೂಸ್ ಅಂಡ್ ಥ್ರೋ. ಒನ್ ನಂಬರ್ ಒನ್ ಅಂತ ಬರ್ದಿರುವಂತ ಯಾವ್ದೇ ಈ ಊಟ ಇದು ಬರುತ್ತಲ್ಲ, ಏನು ನಿಮ್ದು ಫುಡ್, ಸ್ವಿಗ್ಗಿ, ಜೊಮ್ಯಾಟೊ, ಎಲ್ಲ ಬರುತ್ತೆ ವೈಟ್ ಕಲರ್ ಪ್ಲಾಸ್ಟಿಕ್ ಬರುತ್ತೆ, ಅವು ಎಲ್ಲವೂ ಕೂಡ ಅಷ್ಟೇ, ಒಂದೇ ಟೈಮ್ ಯೂಸೇಜ್, ಮತ್ತೆ ಮತ್ತೆ ಅದನ್ನ ಇಟ್ಕೊಂಡು ನಾನು ಬಳಸ್ತೀನಿ ಅಂತ ಹೇಳ್ಬಿಟ್ಟು ಅನ್ನೋ ತಪ್ಪು ಮಾಡ್ಬೇಡಿ. ಅದಾಗಲ್ಲ, ಅದು ಟಾಕ್ಸಿನ್ ಬಿಡ್ತಾ ಇರುತ್ತೆ, ದೇಹಕ್ಕೆ ಹೋಗ್ತಾ ಇರುತ್ತೆ. ಕ್ಯಾನ್ಸರ್ ನಂತರ ಕಾಯಿಲೆಗಳು ಕೂಡ ಪ್ಲಾಸ್ಟಿಕ್ ನ ಕಂಟಾಮಿನೇಷನ್ ಇಂದನೇ ಆಗ್ತಾ ಇರೋದು ಅನ್ನೋದು ಕೂಡ ಸಂಶೋಧನೆ ಒಳಗೆ ಬರ್ತಾ ಇದೆ. ಸಲಹೆ ನನ್ನ ನಂಬರ್ ಅದರ್, ಅದಕ್ಕೂ ಬರ್ತೀನಿ. ಏನಾಗುತ್ತೆ ಈ ಪ್ಲಾಸ್ಟಿಕ್ ಬದಲಿ ಹಾಕಿದ್ರೆ ನಮಗೆ ಫುಡ್ ಸೇಫ್ ಯಾವ್ದು ಅಂತ?
ಸೊ ಯಾವ್ದಕ್ ಪರ್ಮಿಷನ್ ಇರುತ್ತೆ ಅಂದ್ರೆ, 1, 2, 4, 5 ಅರುಣ್ ಐಸ್ ಕ್ರೀಮ್ ಬಾಕ್ಸ್ ಆಯ್ತಾ, 1, 2, 4, 5 ಅನ್ನೋ ಒಂದು ಪ್ಲಾಸ್ಟಿಕ್ ನಂಬರ್ ಮಾತ್ರ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸ್ ಅಂತ. ಅಂದ್ರೆ ಅವೆಲ್ಲದಕ್ಕೆ ಪರ್ಮಿಷನ್ ಇರುತ್ತೆ, ಫುಡ್ ಹಾಕಿದ್ರೆ ತೊಂದರೆ ಆಗಲ್ಲ. ನೀರು ಕೂಡ ಅದೇ ರೀತಿಯಾಗಿ, ನೀರು ನಮ್ಗೆ ಆಹಾರ, ಅದ್ ಹಾಕೊಳ್ಳೋದಂತ ನಂಬರ್ 1 ಇರುತ್ತೆ. ಆದ್ರೆ 1 ಅನ್ನೋದು ಸರಿ, 5 ಅನ್ನೋದನ್ನ ಯೂಸ್ ಮಾಡ್ಬೋದು. 1, 2, 4, 5 5 ಅನ್ನೋದನ್ನ ರೀಯೂಸ್ ಮಾಡ್ಬೋದು. ರೀಯೂಸ್ ಮಾಡಬಹುದು ಅನ್ನೋ ಒಂದೇ ಕಾರಣಕ್ಕಾಗಿ ತುಂಬಾ ಕಂಪ್ಲೇಂಟ್ ಮಾಡ್ಬೇಕು. ಒಂದೆರಡು ಇಟ್ಕೊಂಡ್ರೆ ಸಾಕು. ಮೊದಲನೇದಾಗಿ ಏನ್ ಮಾಡ್ಬೇಕು, ಫಸ್ಟ್ ಅಕ್ಯುಮುಲೇಷನ್ ಕಡಿಮೆ, ಅಂದ್ರೆ ತುಂಬಾ ತಗೊಳ್ಳೋದು ಕಡಿಮೆ. ನೆಕ್ಸ್ಟ್ ಹಂತ ರೀಯೂಸ್ ಮಾಡೋಣ. ಮೂರನೇ ಹಂತ, ಆ ರೀಯೂಸ್ ಮಾಡುವ ಸೆಲೆಕ್ಷನ್ ಮಾಡ್ಕೊಳ್ಳೋಣ, ಯಾವ ರೀತಿ ವಸ್ತುಗಳನ್ನ ಬಳಸ್ಬೇಕು ಅಂತ. ಈಗ ನಾನು ಮಕ್ಕಳಿಗಾದ ಹಂಗಾಗಿ ಮಕ್ಕಳಿಗೆ ಬರೋಣ. ಹೆಚ್ಚೆಚ್ಚು ಪ್ಲಾಸ್ಟಿಕ್ ಐಟಮ್ಸ್ ಗಳು ಬರೋದು ಮಕ್ಕಳ ಸ್ಟೇಷನರಿ ಐಟಮ್ಸ್ ಮಕ್ಕಳೇ ನಿಮ್ದು ಹೌದಾ? ಪೆನ್ ಇಂದ ಹಿಡಿದು ನೀವು ಬರೆಯೋ ಪೆನ್ ಇಂದ ಹಿಡಿದು ಎಲ್ಲದ್ರ ಮೇಡಪ್ ಆಫ್ ಪ್ಲಾಸ್ಟಿಕ್ ಹೌದಾ? ಹೋಗ್ತೀರಾ? ಹೌದು. ಆಮೇಲೆ ಯಾರ್ದೋ ಸ್ಕೂಲಲ್ಲಿ ಯಾರ್ದೋ ಬ್ಯಾಗಿಗೆ ಕಿಚನ್ ಕಾಣ್ತು ಅಮ್ಮ ನಮ್ಮಬೇಕು ಮರ್ತಿನೇ, ಅವ್ನ್ ಕ್ರಿಕೆಟ್ ಬಾಲ್ ತರದ್ ಏನೋ ಕಿಚನ್ ಹಾಕೊಂಡ್ರಿಂದ ನಂಗೂ ಬೇಕು, ಬೇಕೇ ಬೇಕು ನಂದು ಆಯ್ತಾ. ಫ್ಯಾನ್ಸಿ ಐಟಮ್ಗಳು ತಯಾರಾಗುತ್ತೆ ಈ ರೀತಿಯಾಗಿ. ಫ್ಯಾನ್ಸಿ ಐಟಮ್ಗಳು ಎಲ್ಲವೂ ಕೂಡ ಕೇವಲ ಕ್ಷಣಿತ, ಅಂದ್ರೆ ಇದು ಆ ಮೂಮೆಂಟಿಗೆ ನನ್ ಮಗಳು ತಗೊಂಡಿತ್ತು. ಇನ್ನೊಬ್ಬರು ಹೋದಾಗ ಅವ್ಳು ಹಠ ಬಿದ್ಬಿಟ್ಟು 8 ದಿನ ಓಡಾಡಿದೀವಿ. 8 ದಿವಸದಲ್ಲಿ ನಾವಿನ್ನ ಹೊರಗಡೆ ಶಾಪಿಂಗ್ ಮಾಡಲ್ಲ, ಎಂದು ಪ್ರವಾಸ ಸ್ಥಳಗಳಲ್ಲಿ ಶಾಪಿಂಗ್ ಮಾಡಲ್ಲ. ಏನು ಕೊಡ್ಸಿಲ್ಲ, ನನ್ ಫ್ರೆಂಡ್ ತಗೊಂಡ್ ಬಂದಿದ್ಲು, ಇಲ್ಲಿಂದ ಸಿಂಗಾಪುರ್ ಹೋದವ್ರು ತಗೊಂಡ್ ಬಂದಿದ್ಲು. ನನಗೂ ಅದೇ ರೀತಿ ಬೇಕು, ಅದೇ ಕಲರ್ಗೆ ಬೇಕು ಅಂತ ಹೇಳ್ಬಿಟ್ಟು ಹಠ ಬಿದ್ದು ಅವ್ರ ಅಪ್ಪನ ಹತ್ರ ಕೊಡ್ಸ್ಕೊಂಡು, ನನ್ನ ಹತ್ರ ನಡೀಲಿಲ್ಲ, ಅವ್ರ ಅಪ್ಪನ ಹತ್ರ ಕೊಡ್ಸ್ಕೊಂಡು ಆಯ್ತಾ. ಒಂದೇ ದಿನ ಖುಷಿ ಇದು, ಮನೆಗೆ ತಂದು ಫ್ರೆಂಡ್ಸ್ ಗೆ ತೋರಿಸಿದ್ಲು, ಅಕ್ಕಪಕ್ಕ ಮನೆಯವ್ರಿಗೆ ತೋರಿಸಿದ್ಲು. ಆಯ್ತು. ನೆಕ್ಸ್ಟ್ ಡೇ ಎಂತ ಮಾಡಿದೆ, ಮತ್ತೊಂದ್ 2 ಜನ ತೋರಿಸಿದ್ಲು, ಗ್ಲಾಸ್ ಅಲ್ಲಿ ತಗೊಂಡು ತೋರಿಸಿದ್ಲು. ಮುಗೀತು. ಮೂರನೇ ದಿನ ಏನ್ ಮಾಡ್ತೀಯ ಕೇಳಿದೆ. ನಾನಿಲ್ಲ, ನನ್ ಕಂಡೀಷನ್ ಇನ್ನು ಬಳಸ್ಬೇಕು. ಪೋಷಕರು ಒಂದು, ನೀವು ಮಕ್ಕಳನ್ನ ಬಳಸಿದ ಬೇರೆ ಬೇರೆ ತರದ ನಿಯಮಗಳನ್ನ ಹಾಕ್ತೀರಾ. ಮಕ್ಕಳಿಗೆ ನೀವು ತಗೊಳ್ಳೋ ವಸ್ತು ಬಳಸ್ಬೇಕು, ಬಳಸದೇ ಇರಂಗಿಲ್ಲ. ಕಂಡೀಷನ್ ಹಾಕಿ ಮನೇಲಿ ತಗೊಳ್ತೀರಾ, ಬಳಸ್ಬೇಕು. ಈಗ ಏನಾಯ್ತು, ಆಮೇಲೆ ಬಳಕೆ ಆಯ್ತಾಗಿಲ್ಲ, ಅವ್ರ ಸೈಕಲ್ ಏನೋ ಇತ್ತು, ಈಗ ಇವಳ ಆಯಿಲ್ ಲೀಕ್ ಆಗ್ತಾ ಇದೆ, ನನ್ ಸೈಕಲ್ ಈ ತಾಗಿಸಾಗಿ ಆಯಿಲ್ ಲೀಕ್ ಆಗುತ್ತೆ ಅಮ್ಮ, ಹಾಕೊಳಕ್ ಬರಲ್ಲ. ಇದು ವೇಸ್ಟ್ ಆಯ್ತು, ಈಗ ಮನಿ ವೇಸ್ಟ್ ಆಯ್ತು. ಆಮೇಲೆ ಪ್ಲಾಸ್ಟಿಕ್ ಗಳನ್ನ ಕೊಂಡ್ವಿ ನಾವು, ಆಮೇಲೆ ಕ್ಷಣಿಕ ಅದ್ ಖುಷಿ, ಮತ್ತ ಆಯ್ತು ಮನ್ಸ್ ಮಾತಾಡ್ಬೇಕು ಆಯ್ತಾ. ಸೊ ಹಾಗಾಗಿ ಕ್ಲೀನ್ ಮಾಡ್ಬೇಕು, ಅದಕ್ಕೂ ಪರಿಹಾರ ಬೇಕಲ್ಲ. ನೀವ್ ಹೇಳ್ತೀರಾ ಅವ್ರು ಈಸಿ, ಅದೆಲ್ಲ ಮಕ್ಕಳಿಗೆ ನೋವು ಹೇಳೋದಕ್ಕೆ ಕಷ್ಟ ಆಗುತ್ತಾ ಅಂತ ಕೇಳ್ತೀರಾ. ಅವಾಗ ಏನ್ ಮಾಡಿ, ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ, ಅವ್ರದ್ದೇ ಆರ್ಟ್ಸ್ ಗಳನ್ನ ಮಾಡಿ. ನಾವು ಪ್ರೋತ್ಸಾಹ ಕೊಡ್ಬೇಕು, ನಾವ್ ಹೇಳ್ಬೇಕು ನೀವು ಮಾಡ್ಕೊಳ್ಳಿ ನಿಮ್ಗೆ ಕಿಚನ್ ಗಳನ್ನಂತ. ಇದು ಉಡಲ್ ಪೀಸ್, ಮಗಳು ಮಾಡಿರೋ ಆರ್ಟ್ಸ್. ಸೊ ನಾವೆಲ್ಲ ಮಾಡ್ತೀವಿ, ನಮ್ಮ ಮನೆಯೊಳಗೆ ನಮ್ಮ ಮನೆ ತಾತಿ, ನಮ್ಮ ಮನೆ ಗಿಡಕ್ಕಿ, ಅವ್ರ ಸೈಕಲ್ಚಿ ಎಲ್ಲದಕ್ಕೂ ಕೂಡ ನನ್ ಮಗಳ ಆರ್ಟ್ನೇ ಹಾಕಿದ್ವಿ. ಅವಾಗ ಏನಾಗುತ್ತೆ, ಅವ್ರಿಗೊಂದು ಖುಷಿ, ಹೆಮ್ಮೆ ಬರುತ್ತೆ, ಓಕೆ ನಂದು ನನ್ ಕೋರ್ಸ್ ಕೊಡ್ತಿದ್ದಾರೆ ಅಂತ. ಹೇಳ್ಬೋದು. ಸೊ ಮಕ್ಕಳಿಗೆ ಕೊಡ್ತೇವೆ, ನೀವ್ ಮಾಡಿರೋ ಕೋರ್ಸ್ ಫ್ರೆಂಡ್ಸ್ ಇದೆ ಅಂತಂದ್ರೆ, ಹಾಗೆ ಮೋಟಿವೇಶನ್ ಕೊಟ್ಟಾಗ ನಮ್ದು ಪ್ರೊಡಕ್ಷನ್ ಸಾಕು. ಇನ್ನು ಮಕ್ಕಳ ಪೆನ್ಸ್ ಹೌದಾ, ಪೆನ್ ಇಲ್ಲದೆ ಆಗಲ್ಲ. ಎಸ್, ಪೆನ್ ಕೊಡ್ಬೇಕು. ಪೆನ್ ಈ ರೀತಿ ಬಾಲ್ ಪೆನ್ ಗಳು, ಇಂಕ್ ಪೆನ್ ಗಳು, ಜೆಲ್ ಪೆನ್ ಗಳು ಸಾಕಷ್ಟು ಇದೆ. ಪೆನ್ ಗಳು ಪ್ಲಾಸ್ಟಿಕ್ ಬೇಕೇ ಬೇಕು, ಇದಿಲ್ಲದೆ ಎಜುಕೇಶನ್ ಆಗಲ್ಲ. ಸೊ ಏನ್ ಮಾಡೋದು, ನಮ್ಗಿದ್ರೆ ನಾವು ತಗೊಳ್ದೇ ಇರೋಕ್ಕಿಂತ ಆಗಲ್ಲ. ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ, ಬಣ್ಣ ಪೆನ್ಸಿಲ್ ಆದ್ರೂ ಇದಕ್ಕೋಗ್ಬೋದು, ಎಂತದು ಡೇ ಸೇರಿಸ್ಕೋಬಹುದು, ಬಟ್ ಇದಕ್ಕೆ ಆಗಲ್ಲ ಅಂತಿದ್ರೆ ಏನ್ ಮಾಡ್ಬೋದು ಅಂದ್ರೆ, ಮಕ್ಕಳಿಗೆ ಅರ್ಥ ಮಾಡಿಸ್ಕೊಂಡು ನೋಡಿ, ಇದು ಅನಿವಾರ್ಯ, ಅನಿವಾರ್ಯ ನಾವು ತಗೊಳ್ತಿದೀವಿ. ಸಾಧ್ಯ ಆದಷ್ಟು ಗೋಲ್ ವರ್ಕ್ ಸ್ವಲ್ಪ ದೊಡ್ಡವರಾದ್ರೆ ಮೆಟಲ್ ಫೌಂಟೈನ್ ಪೆನ್ ಬರುತ್ತೆ ಮಕ್ಕಳಿಗೆ. ನಾವೆಲ್ಲ ಚಿಕ್ಕ ಚಿಕ್ಕ ನಾವು ಇಂಕ್ ಪೆನ್ ಅಲ್ಲೇ ಕೊಡ್ತಿದ್ರು, ನಟರಾಜ್ ಪೆನ್ಸಿಲ್ ಬಾಕ್ಸ್ ಯಾವ್ದು ಜಾಮೆಟ್ರಿ ಬಾಕ್ಸ್ ನಾವು ತಗೊಂಡಿದ್ವಿ, ಅದೆಲ್ಲ ಮೆಟಲ್ ಆಗಿತ್ತು. ಇದು ತಾನೇ ಫ್ಯಾನ್ಸ್ ಬಂದಿರೋದು, ನೂರಾರು ಜಾಮೆಟ್ರಿ ಬಾಕ್ಸ್ ತಗೊಂಡಿರ ನೀವು ಮಕ್ಕಳೇ. ಆ ಜಾಮೆಟ್ರಿ ಬಾಕ್ಸ್ ಒಂದು ಕೂಡ ರೀಸೈಕಲ್ ಆಗಲ್ಲ, ಕರಗಲ್ಲ. ಗುಡಿ ನೀವ್ ಯೂಸ್ ಮಾಡಿ ಆಮೇಲೆ ಬಿಸಾಡ್ತಿರಲ್ಲ, ಅದ್ ಯಾವ್ದು ಕೂಡ ರೀಸೈಕಲ್ ಇದಲ್ಲ, ಅಲ್ಲ ರಿಸೈಕಲ್ ಆಗಲ್ಲ. ಭೂಮಿ ಒಳಗೆ ಎಲ್ಲೊಂದ್ ಕಡೆ ಡಂಪ್ ಮಾಡ್ತಾರೆ, ಅದನ್ನು ಹಾಕಿ 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 ಇರ್ತಿದ್ದಾರೆ ಭೂಮಿಲಿ. ಆಮೇಲೆ ಅಲ್ಲಿಂದ ಕೆಮಿಕಲ್ ರಿಲೀಸ್ ಆಗ್ತಾ ಇದೆ, ಕೆಮಿಕಲ್ ರಿಲೀಸ್ ಆಗ್ತಾ ಇದೆ ಭೂಮಿ ಒಳಗಡೆ. ಅದು ನೀರು ಮಿಕ್ಸ್ ಆಗ್ಬಿಟ್ಟು ಎಲ್ಲ ಮೀನುಗಳು ಪ್ರಾಣಿಗಳು ಕೆಲವೊಂದು ಸಾಯ್ತಾ ಇದಾವೆ, ಓಕೆನಾ? ಸೊ ಇದು ಏನು ಪರಿಹಾರ, ಆದಷ್ಟು ಇದಕ್ಕೆ ಯೂಸ್ ಮಾಡ್ತಿದ್ದೀರಾ? ಇಲ್ಲೊಂದು ನೋಡಿ, ಈ ಕೆಲವೊಂದು ಪಾರ್ಟ್ ಅಷ್ಟೇ ರೀಸೈಕಲ್ ಇದೆ. ಈ ಪೆನ್ ಅಲ್ಲಿ ಈ ಹೊರಗಡೆ ಔಟರ್ ಲೇಯರ್ ಏನಿದೆಯೋ, ಈ ಕವರ್ ಏನಿದೆಯೋ, ಒಂದು ರೀಸೈಕಲ್ ಅದಲ್ಲ, ಅಲ್ಲ ಆಗಲ್ಲ, ತಗಲ್ಲ ಭೂಮಿ ಅಥವಾ ರೀಸೈಕಲ್ ಮಾಡಕ್ ಆಗಲ್ಲ. ಬಟ್ ಯಾರು ಮಾಡ್ತಾರೆ, ರೀಪ್ಲೇಸ್ ಮಾಡ್ತಾರೆ, ರೀಸೈಕಲ್ ಮಾಡ್ತಾರೆ.
ಸೊ ಬೈ ರೀಫಿಲ್ಸ್, ಪೆನ್ನಲ್ಲಿ ಕತ್ ಆಯ್ತಾ, ಇನ್ ಟ್ಯಾಂಕ್ ಆಯ್ತಾ, ಬೈ ರೀಫಿಲ್ಸ್ ಇನ್ಸ್ಟೆಡ್ ಆಫ್ ಬೈಂಗ್ ದ ಟ್ರೂ ಪೆನ್. ಆಯ್ತಾ, ತಗೊಂಡೆ ಖಾಲಿ ಆಯ್ತು, ಬೀಕಾಗ್ತೀವಿ. ನೆಕ್ಸ್ಟ್ ರೀಫಿಲ್ಸ್ ತಗೊಳ್ಳಿ, ಪರವಾಗಿಲ್ಲ, ರೀಫಿಲ್ ಬೀಕಾಯ್ಕೊಳ್ಳೋಣ. ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳ ಆದ್ರ ಟೌಂಡಿಂಗ್ ಪೆನ್ ಅಭ್ಯಾಸ ಮಾಡ್ಸಿ, ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಾಗುತ್ತೆ ಅನ್ನೋ ನಾವು ಪ್ರಯತ್ನ, ಚಿಕ್ಕ 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 ಪ್ರಯತ್ನ ನೋಡಿ ನಾವು ಹೆಚ್ಚು ನಾವು ತರಬಾರ್ದು ಮನೆಯಲ್ಲಿ. ತರಬೇ ಇರೋದು ನಮ್ದು ಏನು ತಪಸ್ಸು, ತಪಸ್ಸು ಅಂತ ವರ್ಡ್ ಯೋಗದಲ್ಲಿ 8 ಮಿನಿಟ್ಸ್ ಬರುತ್ತೆ. ಅದ್ರ ಬಗ್ಗೆ ತಪಸ್ಸು ಅಂದ್ರೆ ಕಟ್ಟು ನಿಟ್ಟಲು ನಿಯಮ ಹಾಕೊಂಡ್ಬೇಕು. ನಮ್ಗೆ ನಾವು ಎಷ್ಟು ಕಡಿಮೆ ತರ್ತೀವಿ ಮನೆ ಒಳಗಡೆ ಅಂದ್ರೆ, ಆಮೇಲೆ ನೆಕ್ಸ್ಟ್ ಬರುತ್ತೋ ಮಕ್ಕಳು ಫ್ರೆಂಡ್ಶಿಪ್ ಬ್ಯಾಂಡ್ ಮಕ್ಕಳೇ ಬೇರೆ ಯಾರು ಕರೆಯಲಿದೆ ಈಗ ಸಿಗುತ್ತೆ. ಬಟ್ ಈಗ ಯಾವ್ದು ಕರಗತ ಮಕ್ಕಳೇ, ಈಗ ಯಾವ್ದು ಭೂಮಿ ಕರಗತ ಇಲ್ಲ ನೋಡಿ. ನಮ್ ಹೊಟ್ಟೆಯೊಳಗ್ ಫುಡ್ ತರ್ಲಿಲ್ಲ, ಸರಿ ಡೈಜೆಸ್ಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಹೊಟ್ಟೆ ನೋವು ನಮಗೆ ಅಲ್ವಾ. ಮೋಷನ್ ಗಟ್ಟಿ ಆಗತ್ತೆ, ಆರೋಗ್ಯ ಸಮಸ್ಯೆ ಆಗತ್ತೆ. ಪಾಪ ಭೂಮಿ ಒಡೆದು ಹೇಳಿ ಅದು ತಗೊಳ್ತಾ ಇದೆ, ಅದು ತಾಕ್ಷಿಕ ಅದಕ್ಕೆ ಅಲ್ವಾ. ಹಾಗೆ ಆಮೇಲೆ ಈ ಸಣ್ಣ 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 ಕ್ರಾಫ್ಟ್ಗಳು, ನಾವು ಮಕ್ಕಳು ಕ್ರಾಫ್ಟ್ ನೋಡ್ಬಿಟ್ಟು ಖುಷಿ ಪಡ್ತೀವಿ. ನಿಜ ಹೇಳಬೇಕು ಅಂದ್ರೆ ಈ ತಪ್ಪುಗಳನ್ನೆಲ್ಲ ನಾನು ಮಾಡ್ದವಳು, ಯಾಕಂದ್ರೆ ನಾನು ತಲೆಗಾಕ್ತಿ, ನನಗೂ ಗೊತ್ತಿರ್ಲಿಲ್ಲ. ಸೊ ಗೊತ್ತಾಗ ನನ್ ಕೊಟ್ಟಿಂದ ಅಂದ್ರೆ ತಪ್ಪನ್ನ ತಿಳ್ಕೊಂಡು ಸರಿ ಮಾಡ್ಕೊಳ್ಳೋದು ಯಾವ ವಯಸ್ಸಾದ್ರೂ ಪರವಾಗಿಲ್ಲ, ಅದಕ್ಕೆ ವಯಸ್ಸಿನ ಅಂತರ ಇಲ್ಲ. ಸೊ ಸಣ್ಣ 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 ಮೈಕ್ರೋ ಪ್ಲಾಸ್ಟಿಕ್ ಗಳನ್ನ ತಯಾರು ಮಾಡ್ತಾರೆ ಈ ರೀತಿಯಲ್ಲಿ. ಸಣ್ಣ ಸಣ್ಣ ಏನು ಬ್ಲೀಚರು, ಮತ್ತೇನೋ ಒಂದು ಚಿಕ್ಕ 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 ಯಾವ್ದು ಮಣಿಗಳು ಆಯ್ತಾ, ಇವೆಲ್ಲವೂ ಕೂಡ ಕ್ರೂಡ್ ಆಯಿಲ್ ಮತ್ತೆ ಮೀಥೇನಿಂದ ತಯಾರಾಗಿದೆ. ಇದಕ್ ತಯಾರ್ ಮಾಡೋದಕ್ಕೆಲ್ಲ ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ನಾನು ಹೇಳ್ತೀನಿ, ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಈ ಐಟಮ್ಸ್ ಗಳು. ಆಮೇಲೆ ಕಾಸ್ಮೆಟಿಕ್ಸ್, ನಮ್ದು ಮುಖಕ್ಕೆಲ್ಲ ಹಚ್ತಾ ಇರಲ್ಲ, ಡ್ಯಾನ್ಸ್ ಗೆಲ್ಲ ಹಚ್ತಾ ಇರಲ್ಲ, ಮಕ್ಕಳಿಗೆ ಇವನ್ನೆಲ್ಲ ಮಿಡಿ ಮಿಡಿ ಹಚ್ತಾ ಇರಲ್ಲ ತಂದೆ ತಂದದ್ದು, ಅವು ಎಲ್ಲೋ ಮೈಕ್ರೋ ಪ್ಲಾಸ್ಟಿಕ್ ಆಯ್ತಾ. ಇದು ಏನ್ ಮಾಡ್ತೇ ಅಂತಂದ್ರೆ ಕ್ರೂಡ್ ಆಯಿಲ್ ಮತ್ತೆ ಮೀಥೇನಿಂದ ತಯಾರಾಗತ್ತೆ. ಅದು ಎಕ್ಸ್ಪರ್ಟ್ಸ್ ಭೂಮಿಯಿಂದ ತೆಗಿಯೋದಕ್ಕೆ ಗಮನಿಸ್ಬೇಕೆ, ಎಕ್ಸ್ಪೆಕ್ಟ್ ಮಾಡ್ತಾರೆ ತುಂಬಾ ಮೈನಿಂಗ್. ಹೌದಾ, ಭೂಮಿಯಿಂದ ಎಳ್ಕೊಳಕ್ಕೆ ಆ ವಸ್ತುಗಳಿದ್ರೆ ಮಾಡೋ ವಸ್ತುಗಳನ್ನ ಎಳ್ಕೊಳಕ್ಕೆ ಹಚ್ಬೇಕೇನು, ಅದ್ರ ಜೊತೆಗೆ ಮೇಕಿಂಗ್ ಮತ್ತೆ ಪ್ಲಾಸ್ಟಿಕ್ ಪೊಲ್ಯೂಷನ್, ಮತ್ತೆ ಅದಷ್ಟು ಆದ್ಮೇಲೆ ವಾಪಸ್ ನಾವು ಭೂಮಿಗೆ ಕೊಡೋದು ಸೊಲ್ಯೂಷನ್. ಇದು ಏನು ಕರಗದು, ನಾವು ಚಿಕ್ಕಿದ್ದಾಗ ತೆಂಗಿನ ಗರಿ ಮತ್ತೊಂದು ಏನೇನೋ ಎಲೆಗಳು, ನೀವೆಲ್ಲ ಚಿಕ್ಕ ಚಿಕ್ಕ ನಿಮ್ಗೆಲ್ಲ ಬೆಲೆ ಇತ್ತಾಗಿಲ್ಲ, ನೀವೆಲ್ಲ ಸ್ಟಾಪ್ ಮಾಡಿದ್ರು, ನೀವೆಲ್ಲರೂ ತುಂಬ ಅದ್ಭುತವಾಗಿ ಬದುಕಿದ್ರು. ಹೆಂಗ್ ಮಾಡಿದ್ವಿ, ಮಾವಿನಿಂದ ನಾವು ಸಣ್ಣ ಪರ್ಸ್ ಮಾಡಿ ತೋರಿಸ್ತಿದ್ವಿ, ಇನ್ನೇನೋ ಪ್ರಸ್ತುತಿ ಮಾಡ್ತಿದ್ವಿ, ರಂಗೋಲಿ ಹಾಕ್ತಿದ್ವಿ ಅಲ್ವಾ. ನಮ್ಮ ಹೇಗ ಬೆಳೆದಿದ್ವು ಅಥವಾ ನಾವ್ ಯಾವ ತರ ಬೆಳೆದಿದ್ವು ಅದನ್ನ ಮತ್ತೆ ಹೇಳಿ ಟ್ರೈ ಮಾಡಿ, ಮಕ್ಕಳಿಗೆ ಯಾವ ತರ ಇತ್ತು ನಮ್ಗೆ ಯಾವ ಮಾಡ್ಬೋದು ಅಂತ ಸಾಧ್ಯ ಆದ್ರೆ ಟ್ಯಾಸ್ಟ್ ಮಾಡಿಸ್ಕೊಳ್ಳಿ ಆಯ್ತಾ. ಆಮೇಲೆ ಕಡಿಮೆ ಮಾಡೋದು ಕೆಲವೊಂದು ಎಸೆನ್ಶಿಯಲ್ ತರದೇ ಇರಕ್ಕಾಗಲ್ಲ, ಏನ್ ಮಾಡೋಣ, ಗಮ್ ಮಕ್ಕಳಿಗೆ ಯಾರಿಗೆ ಗಮ್ ಎಷ್ಟಬೇಕಾಗತ್ತೆ ನೋಡಿ, ಇಡೀ ವರ್ಷಕ್ಕೆ ನಿಮಗೆ ಗಮ್ ಬೇಕಾಗೋ ಪ್ರಾಜೆಕ್ಟ್ ಬೇಕು, ಪುಸ್ತಕ ಮತ್ತೊಂದು ಬೇಕು ಇಲ್ಲ. ಸ್ಟಾರ್ಟ್ ಬೈ ಬಿನ್ ಬಲ್ಕ್, ಚೂಸ್ ಮಾಡಿ, ಡಿಸೈಡ್ ಮಾಡಿ ಯಾವ ವಸ್ತು ನಮಗೆ ತುಂಬಾ ಅಗತ್ಯ ಇದೆ, ತುಂಬಾ ಲಾಂಗ್ ಟೈಮ್ ಅದಕ್ಕೆ ಅಗತ್ಯ ಇದೆ. ಸ್ಟಾರ್ಟ್ ಬೈ ಇನ್ ಬಲ್ಕ್, ಈ ರೀತಿ ಚಿಕ್ಕ 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 ವಸ್ತುಗಳನ್ನು ತಗೊಳಕ್ ಹೋಗ್ಬೇಡಿ. ನಿಮಗೆ ಗೊತ್ತಿದೆಯೋ ಗಮ್ ಬೇಕು, ಅದು ಕೂಡ ನನಗೆ ತುಂಬಾ ಟೈಮ್ ವರೆಗೂ ಹಾಳಾಗಿ ಇರುತ್ತೆ. ಫುಡ್ ಈ ತರ ಮಾಡಕ್ಕಾಗಲ್ಲ, ಎಲ್ಲ ಫುಡ್ ಐಟಮ್ಸ್ ಇವೆ. ಕೆಲವೊಂದು ಐಟಮ್ಸ್ ಗಳು ಚಿಕ್ ವಯಸ್ ನೀವು ಯಾವ್ದು ಬೇಕು ಅದನ್ನ ಒನ್ ಟೈಮ್ ದುಡ್ಡು ಕೊಡ್ಲೇಬೇಕು ಮಕ್ಕಳಿಗೆ ತಂದ್ಕೊಳಕ್ಕೆ. ದೊಡ್ಡ ಬಾಟಲ್ ತಗೊಳ್ಳಿ, ಈವನ್ ಎಕನಾಮಿಕಲಿ ಕೂಡ ನಿಮಗೆ ಅದು ಒಂದು 2 ರೂಪಾಯಿ 3 ರೂಪಾಯಿ ಕಡಿಮೆನೆ ಬೀಳುತ್ತೆ ಆಯ್ತಾ. ಸೊ ಸ್ಟಾರ್ಟ್ ಬೈಯಿಂಗ್ ಇನ್ ಬಲ್ಕ್ ಇಫ್ ಯು ಥಿಂಕ್ ದಟ್ ಇಸ್ ವರ್ತ್. ಥಿಂಕ್ ಮಾಡಿ, ಯೋಚನೆ ಮಾಡಕ್ ಶುರು ಮಾಡಿ ಆಯ್ತಾ.